ಸೊ ನಗರಗಳಲ್ಲಿ ಸೋಂಕು ಇಳಿಕೆಯಾಗಿದೆ, ಹಳ್ಳಿಗಳಲ್ಲಿ ಸೋಂಕು ಏರಿಕೆಯನ್ನು ಕಂಡಿದೆ. ಅಪಾಯದ ಅಂಚಿನಲ್ಲಿ ಹಳ್ಳಿಗಳಿದ್ದಾವೆ. ಸೊ ಆ ಹಳ್ಳಿಗಳು, ಶಾಂತವಾಗಿದ್ದ ಹಳ್ಳಿಗಳಲ್ಲಿ ಇದೀಗ ಸೂತಕದ ವಾತಾವರಣ ನಿರ್ಮಾಣವಾಗಿದೆ. ಹಳ್ಳಿಗಳನ್ನು ಕೊರೋನಾ ಮುಕ್ತ ಮಾಡಲು ಆಗಬೇಕಾಗಿರುವಂತಹ ಕ್ಷಿಪ್ರ ಬೆಳವಣಿಗೆ ಆಗಲೇಬೇಕು. ಹಳ್ಳಿಗಳನ್ನು ಬಚಾವ್ ಮಾಡೋದು ಹೇಗೆ? ಸೊ ತಜ್ಞರು ಏನು ಹೇಳ್ತಾರೆ? ಪಬ್ಲಿಕ್ ಟಿವಿಲಿ ತಜ್ಞರ ಸಲಹೆಯ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಎಲ್ಲರೂ ಹೇಳ್ತಾ ಇರುವಂಥ ವಿಚಾರ ಏನು, ವಿಚಾರದಲ್ಲಿ ನಗರಗಳಲ್ಲಿ ಸೋಂಕು ಇಳಿಕೆ, ಹಳ್ಳಿಗಳಲ್ಲಿ ಸೋಂಕು ಏರಿಕೆ ಆಗಿದೆ. ಹಾಗಾಗಿ ತಜ್ಞರು ಏನು ಹೇಳ್ತಾರೆ ಈ ವಿಚಾರದಲ್ಲಿ ಅನ್ನೋದನ್ನು ನೋಡೋಣ. ಸೊ ಹಳ್ಳಿಗಳಲ್ಲಿ ಏನಾಗಬೇಕು? ವಾಲಂಟಿಯರ್ಸ್ ಟೀಮ್ ರಚನೆ ಆಗಬೇಕು. ಆಮೇಲೆ 100 ಜನ ಇರುವ ಪ್ರದೇಶಗಳಲ್ಲಿ ಪಲ್ಸ್ ಆಕ್ಸಿಮೀಟರ್ ನೀಡಿ ಆಗಾಗ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು. ಮನೆಗಳಲ್ಲಿದ್ದರೂ ಕೂಡ ಮಾಸ್ಕನ್ನು ಧರಿಸಬೇಕು. ಇನ್ನು ಕೆಮ್ಮು, ಜ್ವರ, ಶೀತ ರೋಗ ಲಕ್ಷಣಗಳೇನಿರ್ತವೆ ಅದು ಕೂಡಲೇ RT-PCR ಟೆಸ್ಟನ್ನು ಮಾಡಿಸ್ಕೊಳ್ಬೇಕು. ಪಾಸಿಟಿವ್ ದೃಢವಾದ ಕೂಡಲೇ ಮನೆಯಲ್ಲಿಯೇ ಐಸೋಲೇಟ್ ಆಗಬೇಕು. ಜೊತೆಗೆ ಹಳ್ಳಿಗಳ ಸರ್ಕಾರಿ ಶಾಲೆಗಳನ್ನು ಕೋವಿಡ್ ಕೇರ್ ಸೆಂಟರ್ ಮತ್ತು ಸ್ಕ್ರೀನಿಂಗ್ ಸೆಂಟರ್ಗಳನ್ನಾಗಿ ಮಾಡಿಕೊಳ್ಬೇಕು. ಆ್ಯಂಟಿಜೆನ್ ಟೆಸ್ಟ್ ಮೂಲಕ ಹಳ್ಳಿಗಳಲ್ಲಿ ಸೋಂಕಿತರನ್ನು ಪತ್ತೆ ಹಚ್ಚಬೇಕು. ತೀವ್ರವಾದ ರೋಗ ಲಕ್ಷಣಗಳು ಕಂಡುಬಂದರೆ ಜಿಲ್ಲಾ ಆಸ್ಪತ್ರೆಗೆ ಅವರನ್ನು ರವಾನಿಸಬೇಕು. ಗ್ರಾಮಗಳಲ್ಲಿ ಡಂಗೂರ ಬಾರಿಸುವುದು, ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿಯನ್ನು ಮೂಡಿಸೋದು. ನಗರದಿಂದ ಹಳ್ಳಿಗಳಿಗೆ ಯಾರೇ ಬಂದರೂ ನಿಗದಿತ ಅವಧಿಯ ತನಕ ಹೋಮ್ ಕ್ವಾರಂಟೈನ್ ಆಗಬೇಕು. ಇದಿಷ್ಟು ಹಳ್ಳಿಗಳಲ್ಲಿ ಆಗಬೇಕಾಗಿರೋದು. ಎಲ್ಲರಿಗೂ ಗೊತ್ತಿರೋ ವಿಷಯ, ಮೊದಲನೇ ವೇವ್ ಅಲ್ಲಿನೂ ಅಷ್ಟೇ ಎಲ್ಲ ಸಿಟಿಯಿಂದ ಉಗಾದಿ ಹಬ್ಬ ಟೈಮ್ ಬಂತು ಅಂದ್ಬಿಟ್ಟು ಎಲ್ಲರೂ ಊರಿಗೆ ಹೊರಟ್ಬಿಟ್ರು. ಊರಿಗೆ ಹೊರಟ ತಕ್ಷಣ ಎಲ್ಲ ಇನ್ಫೆಕ್ಷನ್ ಬೆಂಗಳೂರಿನಲ್ಲಿ ಸಿಟಿಯಲ್ಲಿರೋ ಇನ್ಫೆಕ್ಷನ್ ಎಲ್ಲ ಹಳ್ಳಿಗೆ ಸ್ಪ್ರೆಡ್ ಮಾಡಿದ್ರು. ಇದೇ ಸರಿ ಅದೇ ತರ ಆಗ್ತಿದೆ. ಯಾವಾಗ ಲಾಕ್ಡೌನ್ ಸ್ಟಾರ್ಟ್ ಆಯ್ತು, ಸೊ ಎಲ್ಲ ಸಿಟಿಯಲ್ಲಿರೋ ಎಲ್ಲ ಹಳ್ಳಿಗೆ ಹೋಗಿದ್ದಾರೆ. ಹಳ್ಳಿಯಲ್ಲೆಲ್ಲ ಇನ್ಫೆಕ್ಷನ್ ಜಾಸ್ತಿ ಸ್ಪ್ರೆಡ್ ಆಗಿದ್ದಾರೆ. ಈಗ ಏನಾಗ್ತಿದೆ ಅಂದ್ರೆ ಸಿಟಿಯಲ್ಲಿ ಕಡಿಮೆ ಆಗ್ಬಿಟ್ಟು ಹಳ್ಳಿಯಲ್ಲಿ ಜಾಸ್ತಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ. ಬಟ್ ಏನಂದ್ರೆ ನಾನು ಹೇಳ್ತಾ ಇರೋದು ಏನಂದ್ರೆ ಈಗಲೂ ಅಷ್ಟೇ ಭಯಭೀತರಾಗೋದು ಬೇಡ. ಸೊ ಭಯದಿಂದ ಇನ್ನೂ ತೊಂದರೆಗಳು ಜಾಸ್ತಿ ಆಗೋದ್ ಬಿಟ್ಟು ಪ್ರತಿಯೊಬ್ಬರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ. ವ್ಯಾಕ್ಸಿನೇಷನ್ ತುಂಬಾ ಇಂಪಾರ್ಟೆಂಟ್ ಈಗ ಆ ರೀಸನ್ ಮೇಲೆ ಪ್ರತಿಯೊಬ್ಬರು ವ್ಯಾಕ್ಸಿನೇಷನ್ ಹಾಕೊಳ್ಳಿ. ಅಂಡ್ ಇದ್ರ ಜೊತೆಗೆ ಮಕ್ಕಳನ್ನ ಕಾಪಾಡ್ಕೋಬೇಕು. ಮಕ್ಕಳನ್ನ ಯಾವ ತರ ಕಾಪಾಡ್ಬೇಕು ಅಂದ್ರೆ ನೀವು ಯಾರು ಅಷ್ಟೇ ದೊಡ್ಡವರು ಹೊರಗಡೆಯಿಂದ ಒಳಗಡೆ ಮನೆ ಹೊರಗಡೆ ಹೋಗಿದ ತಕ್ಷಣನೆ ಯಾವಾಗ್ಲೂ ಅಷ್ಟೇ ಇಮಿಡಿಯೇಟ್ಲಿ ಮಗುನ ಮುಟ್ಟಬಾರ್ದು. ಸೊ ನೀವು ಆಕ್ಚುಲಿ ನೀವು ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ನಾನ ಮಾಡಿ ದೂರ ಇದ್ದು ಸ್ವಲ್ಪ ಹೊತ್ತಾದ್ಮೇಲೆ ಮಗುನ ಮುಟ್ಟಬಹುದು. ಮತ್ತು ಅಲ್ಲವರೆಗೂ ಅಷ್ಟೇ ಮಗುನ ಮುಟ್ಟಬಾರ್ದು. ಸ್ಯಾನಿಟೈಸರ್, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್ ಅದನ್ನ ಈಗಲೂ ಕಟ್ಟುನಿಟ್ಟಾಗಿ ನೀವು ಫಾಲೋ ಮಾಡಬೇಕು. ಇನ್ನೊಂದೇನಂದ್ರೆ ನಾನು ಹೇಳ್ತೀನಿ ಅಂದ್ರೆ ಯಾವಾಗ್ಲೂ ಮಕ್ಕಳಿಗೆ ಹಳ್ಳಿಯಲ್ಲಿದ್ದೀವಿ ಜೊತೆಯಲ್ಲಿದ್ದೀವಿ ಅಂತ ಮನೆಯಲ್ಲಿ ಎಲ್ಲರೂ ಒಬ್ಬರ ಹತ್ರ ಒಬ್ರು ಕೂಡ ಆಡ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ತೀರಾ ಇರೋದು ತುಂಬಾ ತಪ್ಪು. ಆ ರೀಸನ್ ಮೇಲೆ ಯಾವಾಗ್ಲೂ ಅಷ್ಟೇ ಮನೆಯಲ್ಲಿ ಇರ್ಬೇಕಾದ್ರೆ ನೀವು ಮಾಸ್ಕ್ ಯೂಸ್ ಮಾಡಿ, ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ, ಮಾಸ್ಕ್ ಯೂಸ್ ಮಾಡ್ಕೊಳ್ಳಿ, ಆದಷ್ಟು ಮಕ್ಕಳಿಂದ ದೂರ ಇದ್ರೆ ಇದೇ ತರ ನಾವು ಗ್ಯಾರಂಟಿ ಇದನ್ನ ತಡೆಗಟ್ಟಬಹುದು. ಇದೇ ಈ ಮೂರು ಇದಕ್ಕೆ ಈ ತರ ಮಾಡದ್ ಬಿಟ್ಟು ನೀವು ಭಯಭೀತರಾಗಿ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಅಂದ್ರೆ ಹಳ್ಳಿಗಳಲ್ಲಿ ಯಾವಾಗ್ಲೂ ಸ್ವಲ್ಪ ನೆಗಡಿ ಜ್ವರ ಬಂದ ತಕ್ಷಣ RT-PCR ಮಾಡಿಸ್ಕೊಳ್ಳಿ. ಸಪೋಸ್ ಪಾಸಿಟಿವ್ ಬಂದ ತಕ್ಷಣ ನೀವು ಐಸೋಲೇಟ್ ಆಗಿ ಟೆಂಪರೇಚರ್ ನೋಡ್ಕೊಂತ ಇರಬೇಕು, ಅದ್ರ ಜೊತೆಗೆ ಸ್ಯಾಚುರೇಷನ್ ನೋಡ್ಕೊಂತ ಇರಬೇಕು. ಯಾರಾದ್ರೂ ತೊಂದರೆ ಇದ್ರೆ ಇದನ್ನ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಈ ರೀತಿ ನೀವು ಸ್ವಲ್ಪ ಈ ಕೋವಿಡ್ ನ ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ನಾನು ನನ್ನ ಇದು ಒಂದು ಸಜೆಷನ್ ಹೇಳ್ತಾ ಇದ್ದೀನಿ. ಗ್ರಾಮೀಣ ಪ್ರದೇಶಗಳು ಸೋಂಕಿಗೆ ಒಳಗಾಗುವಂತ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಅದು ನಿಜಕ್ಕೂ ಒಂದು ಕಳವಳಕಾರಿಯಾದಂತಹ ಸಂಗತಿ. ಯಾಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಮತ್ತಿತರ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಕಡಿಮೆ ಇರುತ್ತೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಆರೋಗ್ಯ ಸೇವೆಯನ್ನ ಯಾವ ರೀತಿ ನಾವು ಸುಧಾರಿಸಬಹುದು ಅಂತ ಹಲವಾರು ನಾವು ಒಂದು ಟಿಪ್ಸ್ ನ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಒಂದು ಪ್ರತಿಯೊಂದು ಗ್ರಾಮದಲ್ಲಿ, ಯಾಕೆಂದ್ರೆ ಪ್ರತಿ ಗ್ರಾಮದಲ್ಲಿ ಎಲ್ಲರೂ ಎಲ್ಲರಿಗೂ ಗೊತ್ತಿರೋದ್ರಿಂದ ಒಂದು ಸ್ಟ್ರಾಂಗ್ ವಾಲಂಟಿಯರ್ಸ್ ಗ್ರೂಪ್ ಅದನ್ನ ಒಂದು ಬಿಲ್ಡ್ ಮಾಡಬೇಕಾಗುತ್ತೆ. ಈ ಅಂಗನವಾಡಿ ವರ್ಕರ್ಸ್, ಹೆಲ್ತ್ ಕೇರ್ ವರ್ಕರ್ಸ್ ಅವರೆಲ್ಲರ ಮೇಲ್ವಿಚಾರಣೆಯಲ್ಲಿ ಈ ತಂಡವನ್ನ ರಚಿಸಬೇಕಾಗುತ್ತೆ. ಅವರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಹಾಗೂ ಪ್ರತಿ ಗ್ರಾಮಕ್ಕೆ ಆ ಜನಸಂಖ್ಯೆ ಅನುಸಾರವಾಗಿ 100
ಪಲ್ಸಾಕ್ಸಿ ಮೀಟರ್ಗಳು ಹಾಗೂ ಥರ್ಮಾಮೀಟರ್ಗಳನ್ನ ಕೊಡಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಸರ್ಕಾರಿ ಮಾರ್ಗಸೂಚಿಗಳನ್ನ ಡಂಗುರ ಹೊಡೆಯೋದ್ರ ಮೂಲಕ ಇಲ್ಲ ತಮಟೆ ಹೊಡೆಯೋದ್ರ ಮೂಲಕ ಹಾಗೂ ಇನ್ನಿತರ ಸಾಮಾಜಿಕ ಮಾಧ್ಯಮಗಳು ವಾಟ್ಸ್ಆ್ಯಪ್ ಅಥವಾ ಬೇರೆ ಬೇರೆ ವಿಧಾನಗಳ ಮೂಲಕ ಎಲ್ಲ ಗ್ರಾಮಸ್ಥರಿಗೆ ತಿಳಿಸಬೇಕಾಗತ್ತೆ. ಹಾಗೂ ಯಾರೇ ಆಗಲಿ ನಗರ ಪ್ರದೇಶಗಳಿಂದ ಹೋದಂತಹ ಗ್ರಾಮೀಣ ಜನ ದಯವಿಟ್ಟು ಬೇರೆಯವರ ಜೊತೆ ಮಿಂಗಲ್ ಆಗದೇನೆ ಐಸೋಲೇಟ್ ಆಗಬೇಕು. ಅಟ್ಲೀಸ್ಟ್ 8-10 ದಿನಗಳ ಕಾಲ ಮನೆಯಿಂದ ಹೊರಗಡೆ ಬರದೇನೆ ಸೋಂಕನ್ನ ಬೇರೆಯವರಿಗೆ ಹಬ್ಬಿಸಬಾರದು. ಹಾಗೂ PHC ಇದ್ದ ಪಕ್ಷದಲ್ಲಿ PHC ಅನ್ನ ಒಂದು ರೀತಿ ಸ್ಕ್ರೀನಿಂಗ್ ಸೆಂಟರ್ ಅಥವಾ ಟ್ರೀಟ್ಮೆಂಟ್ ಸೆಂಟರ್ ಆಗಿ ಉಪಯೋಗಿಸಬೇಕು. ಆ ಗ್ರಾಮದಲ್ಲಿ PHC ಇಲ್ಲದೆ ಇದ್ರೆ ಸರ್ಕಾರಿ ಶಾಲೆಗಳಾಗಲಿ ಅಥವಾ ಸರ್ಕಾರಿ ಯಾವುದೇ ರೀತಿಯ ಒಂದು ಇದಿದ್ರೆ ಕಟ್ಟಡಗಳಿದ್ರೆ ಅದನ್ನ ಇದರ ಕೋವಿಡ್ ಕೇರ್ ಸೆಂಟರ್ ಅಥವಾ ಕೋವಿಡ್ ಸ್ಕ್ರೀನಿಂಗ್ ಸೆಂಟರ್ ಆಗಿ ಉಪಯೋಗಿಸಬೇಕಾಗತ್ತೆ. 80-85% ಎಸಿಂಪ್ಟೊಮ್ಯಾಟಿಕ್ ಅಥವಾ ಮೈಲ್ಡ್ಲಿ ಸಿಂಪ್ಟೊಮ್ಯಾಟಿಕ್ ರೋಗಿಗಳಿರೋದ್ರಿಂದ ಸಾಧಾರಣವಾಗಿ ಗ್ರಾಮೀಣ ಮಟ್ಟದಲ್ಲೇನೆ ಟ್ರೀಟ್ಮೆಂಟ್ ಕೊಡಬಹುದು ಅವ್ರಿಗೆ. ಹೆಚ್ಚಿನ ಒಂದು ಕಾಂಪ್ಲಿಕೇಟೆಡ್ ಅಥವಾ ಹೈ ರಿಸ್ಕ್ ಕೇಸ್ಗಳಲ್ಲಿ ಟೆಲಿಕನ್ಸಲ್ಟೇಷನ್ ಮುಖಾಂತರ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಬಹುದು. ಹಾಗೂ ಅಲ್ಲಿರ್ತಕ್ಕಂಥ ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಅವರೆಲ್ಲರೂ ಈ ತರ ರೋಗಿಗಳನ್ನ ಸ್ಕ್ರೀನ್ ಮಾಡಬೇಕಾಗತ್ತೆ. ಈ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ ಅನ್ನ ಸಾಕಷ್ಟು ಪ್ರಮಾಣದಲ್ಲಿ ಹಳ್ಳಿಗಳಲ್ಲಿ ಉಪಯೋಗಿಸಬಹುದು. ಹಾಗಾಗಿ ಕೇವಲ 10-15 ನಿಮಿಷಗಳಲ್ಲಿ ಅವರಿಗೆ ಅಲ್ಲೇ ರಿಪೋರ್ಟ್ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು. ಇನ್ ಕೇಸ್ ತೀವ್ರತರ ಗಂಭೀರ ಕಾಯಿಲೆ ಗಂಭೀರ ಆಯಿತು, ಕೈಮೀರಿ ಹೋಯಿತು ಅಂತಂದ್ರೆ ಅವರನ್ನ ಜಿಲ್ಲಾಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಿಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಅವರಿಗೆ ಹೆಚ್ಚಿನ ತಿಳುವಳಿಕೆ ಕೊಡುವಂಥದ್ದು, ಈ ರೀತಿ ಹಲವಾರು ಮಾರ್ಗಗಳಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಹಾಗೂ ಸೋಂಕಿನ ತೀವ್ರತೆ ಎರಡನ್ನೂ ಕಡಿಮೆ ಮಾಡಬೇಕಾಗುತ್ತೆ.